ನಮ್ಮ ಬಿಜೆಪಿ ಪಕ್ಷಕ್ಕೆ ಯಾರು ಸಹ ಬಂದರೂ ಸ್ವಾಗತ, ಎಲ್ಲರನ್ನ ಬರಮಾಡಿಕೊಳ್ತೇವೆ ಎಂದು ತುರುವಿಕೆರೆ ಕ್ಷೇತ್ರದ ಶಾಸಕ ಎಎಸ್ ಮಸಾಲೆ ಜಯರಾಮ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ ಪುರ ಗ್ರಾಮದ ಸಂತೆ ಮೈದಾನದ ಆವರಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಸುಮಾರು 50 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿರುವಂತಹ ಆ ರೈತ ಸಂಪರ್ಕ ಕೇಂದ್ರದ ನೂತನ ಕಟ್ಟಡದ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಬಹಳ ವರ್ಷಗಳಿಂದ ಈ ಭಾಗಕ್ಕೆ ಅವಶ್ಯವಾಗಿರುವಂತಹ ರೈತ ಸಂಪರ್ಕ ಕೇಂದ್ರದ ಕನಸು ಜನತೆಯ ಸಹಕಾರದಿಂದ ನನಸಾಗಿದೆ ಎಂದು ಸಂತಸವನ್ನು ವ್ಯಕ್ತಪಡಿಸಿದರು. ಈಗಾಗಲೇ ಹೇಮಾವತಿ ನೀರು ಸಿಎಸ್ ಪುರ ಭಾಗದ ಕೆರೆಗಳಿಗೆ ಹರಿಯುತ್ತಿದ್ದು, ಇನ್ನೂ ಸಹ 45 ದಿವಸಗಳ ಅವಧಿ ಇದ್ದು ಡಿಸೆಂಬರ್ ಅಂತ್ಯದವರೆಗೂ ನೀರು ಹಂತ ಹಂತವಾಗಿ ಈ ಭಾಗದ ಕೆರೆಗಳಿಗೆ ಹರಿಸಲಾಗುತ್ತದೆ. ಕಲ್ಲೂರು ಕೆರೆ ಸದ್ಯದಲ್ಲೇ ನೀರು ಹರಿಯಲಿದ್ದು, ವಾಸುದೇವರ ಅಣೆಕಟ್ಟು ಮೂಲಕ ನೀರು ಹರಿಸಲು ಕಾಮಗಾರಿಗೆ ಅನುಮೋದನೆ ದೊರೆತಿದ್ದು, ಶಾಶ್ವತವಾಗಿ ನೀರು ಹರಿಸುವಂತಹ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ರೈತ ಸಂಪರ್ಕ ಕೇಂದ್ರನ ಇವತ್ತು ಶಂಕುಸ್ಥಾಪನೆ ಮಾಡಿ ಭೂಮಿ ಪೂಜೆ ಮಾಡಿದ್ದೀವಿ. ಯಾಕೆಂದರೆ ಇಲ್ಲೊಂದು ಕೇಂದ್ರ ಇರಲಿಲ್ಲ, ಸುಮಾರು ವರ್ಷಗಳಿಂದ ನಾವು ಮಾಡಬೇಕು ಅಂತ ಒಂದು ಆಸೆ ಇವತ್ತು ಈಡೇರಿದೆ. ಅದೇ ರೀತಿ ಇವತ್ತು ಭೀಕರ ಬರಗಾಲ ಈ ಒಂದು ಓಟಿನಲ್ಲಿ, ಅದ್ರ ಸಹಿತ ಎಲ್ಲ ರೈತರುಗಳು ಜೊತೆ ಸೇರಿ ಇವತ್ತು ತಕ್ಕ ಮಟ್ಟಿಗೆ ಸುಮಾರು 25-30% ನೀರನ್ನ ನಮ್ಮ ಸಿಎಸ್ಪುರ ಕೆರೆ ಪ್ರಥಮವಾಗಿ 14 ವರ್ಷದಲ್ಲಿ ತುಂಬಿದಂಥ ಕೆರೆ. ಇನ್ನು ನಮಗೆ 2-3 ದಿವಸ ಕಾಲಾವಧಿ ಇದೆ, ಇನ್ನು 15-45 ದಿವಸ ಇನ್ನು ಕಾಲಾವಕಾಶ ಇದೆ ನೀರು ತುಂಬಿಸ್ಕೊಳ್ಳೋಕ್ಕೋಸ್ಕರ ಅಂತ ಹೇಳಿ ನಮ್ಮ ಮಾನ್ಯ ಸಚಿವರಂತ ಬೇರೆ ಪಕ್ಷದವರು ಅಂತ ಒಂದು ಮಾತಿದೆ. ಅದ್ರ ಬಗ್ಗೆ ನಮ್ಮ ಗಮನಕ್ಕೆ ಇನ್ನೂ ಬಂದಿಲ್ಲ. ಯಾರು ಬಂದರೂ ನಾವು ಸ್ವಾಗತ ಕೊಡ್ತೀವಿ ಸರ್, ಯಾರು ಬಂದು ಸ್ವಾಗತ ಕೊಡ್ತೀವಿ. ಇದು ನಮ್ಮ ರಾಷ್ಟ್ರೀಯ ಪಕ್ಷ, ಯಾರು ಬಂದು ಸಹಿತ ನಾವು ಸಂಪೂರ್ಣ ಸ್ವಾಗತ ಕೊಡ್ತೀವಿ. ಜಿಲ್ಲೆಯವರು ಒಬ್ಬರು ಪ್ರಭಾವಿ ಶಾಸಕರು ಬರ್ತಾರೆ ಅಂತ ಸುದ್ದಿ ಇದೆ ಸರ್. ಅವ್ರ ಬಗ್ಗೆ ನಾವು ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರನ್ನೂ ಸಹ ನಾವು ಪಕ್ಷಕ್ಕೆ ಬರ್ಮಾಡ್ಕೋತೀವಿ ಸರ್. ಆಮೇಲೆ ಕಲ್ಲೂರು ಕೆರೆ ಅಣೆಕಟ್ಟೆಯಿಂದ ಈಗ ಬಿಟ್ಟ ತಕ್ಷಣ 1400 ಕ್ಯೂಸಸ್ ನೀರು ಇಟ್ಕೋಗ್ತಾ ಇದೆ ನಿನ್ನೆ ಮಾರ್ಕೊಂಡಿಗೆ. ಇನ್ನೊಂದು 5-6 ದಿವಸ ಅಲ್ಲಿಂದ ವಾಸುದೇವರ ಅಣೆಕಟ್ಟಿಂದ ಮತ್ತೆ ಏನು 11B ಚಾನಲ್ಲಿಂದ ಈಗಾಗಲೇ ಬಿಟ್ಟಿದ್ದೀವಿ, ಈಗ ಅಲ್ಲಿಂದ ಬರ್ತಾ ಸರ್, ಜಂತೆನಹಳ್ಳಿ ತುಂಬಿಂದ ಬರ್ತಾ ಇದೆ ಸರ್. ಈಗ ಸರ್ ಹುಬ್ಬಳ್ಳಿ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆ ಮಳೆ ಇಲ್ಲ, ನಾವು ಬೆಳೆ ತೆಗೋಕ್ಕೋಸ್ಕರ ನೀರು ಬಿಡೋಕ್ಕಾಗೋದಿಲ್ಲ. ಎಲ್ಲ ರೈತರು ಒಪ್ಕೊಂಡಿದ್ದಾರೆ, ಈಗ ನಮ್ಮ ತಾಲೂಕು ನಮ್ಮ ಹುಬ್ಬಳ್ಳಿ ಎಲ್ಲ ರೈತರು ಒಪ್ಕೊಂಡಿದ್ದಾರೆ, ನಮ್ಗೆ ಯಾವುದೇ ಕಾರಣಕ್ಕೂ ಬೆಳೆಗೆ ನೀರು ಬೇಡ, ನಮಗೆ ಅಂತರ್ಜಲ ವೃದ್ಧಿ ಆಗಬೇಕು, ಕುಡಿಯೋ ನೀರಿಗೂ ಬೇಕಿಲ್ಲ ನಮಗೆ. ನಮಗೆ ಜಲ ನಮ್ಮ ಏನು ಸಿಎಸ್ಪುರ ಕೆರೆ ನೀರು ಸಾಕು ನಮಗೆ, ನಮ್ಮಿರ್ತಕ್ಕಂಥ ಬೋರ್ಗಳು ಅಂತರ್ಜಲ ವೃದ್ಧಿ ಆಗುತ್ತೆ ಅಂತ ಅವರೇ ಹೇಳಿದ್ದಾರೆ ಸರ್. ಅವರೇ ಕೌಲ್ ಕಾಯ್ತಾ ಇದ್ದಾರೆ ಇವತ್ತು, ಯಾರು ನೀರು ಬೇಡ ನಮಗೆ, ಆಚೆ ಒಂದು ತೊಟ್ಟು ನೀರು ಬಿಡ್ಕೊಳ್ಳೋದು ಅಂದರೆ ಅವರೇ ಕೌಲ್ ಕಾಯ್ತಾ ಇದ್ದಾರೆ. ಎಲ್ಲ ಒಂಥರ ಚೆಂಗಾವಿ ಮೌನಹಳ್ಳಿ ಸಿಎಸ್ಪುರ ಹಿಡಿದು ಅಂತೇಳಿ ಮತ್ತು ಕಲ್ಲೂರು ಕೆರೆಗಳು ತುಂಬಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅವರು ಸಹಿತ ನಮಗೆ ಸಹಕಾರ ಕೊಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ನವಂಬರ್ 15 ತಾರೀಕು ಒಳಗಡೆ ಎಲ್ಲ ಕೆರೆ ತುಂಬಿಸಿ ಇಲ್ಲಿ ಗಂಗೆ ಪೂಜೆ ಮಾಡೋಕ್ಕೆ ನಮ್ಮ ರೈತರುಗಳು ನಮಗೆ ಸಹಕಾರ ಕೊಡ್ತಾರೆ ಅಂತ ನಾವು ನಂಬಿ ಇವತ್ತು ಅವ್ರ ಜೊತೆ ಹೋರಾಟ ಮಾಡ್ತೀವಿ.